ಇನ್ಫ್ಯಾಕ್ಟ್ ಇದನ್ನು ಕುಮಾರಸ್ವಾಮಿ ಅವರು ಹೇಳೋದಲ್ಲ, ಕಳೆದ ಒಂದು ತಿಂಗಳಿಂದ ಇದೇ ವಿಶ್ಲೇಷಣೆ ಪವರ್ ಟಿವಿಯಲ್ಲಿ ನಾವೇ ನಿಮ್ಮ ಮುಂದೆ ಸುಮಾರು ಸಲ ಹೇಳಿದ್ದೀವಿ. ಕಾರಣ ಏನು ಅಂತಂದರೆ, ಭವಾನಿ ರೇವಣ್ಣನವರ ಗೆಲುವಿನ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಒಂದು ಸ್ವಲ್ಪ ಅನುಮಾನಗಳಿದ್ದಾವೆ. ಅದರ ಜೊತೆಗೆ ಅವರ ಕುಟುಂಬದ ನಡುವೆ ಕೂಡ ಏನು ಭಾಳ ಅನ್ಯೋನ್ಯತೆ ಅದು ಇದು ಅಂತ ಏನು ನಾವೇನು ನೋಡಿಲ್ಲ. ಅದೆಲ್ಲವನ್ನು ಬಿಟಾಕೋಣ, ಅದರ ಗೆಲುವಿನ ಬಗ್ಗೆ ಯೋಚನೆ ಮಾಡೋಣ, ಜೆ ಡಿ ಎಸ್ನ ಬಗ್ಗೆ ಯೋಚನೆ ಮಾಡೋಣ ಅಂದ್ಕೊಂಡಿರುವ ಕುಮಾರಸ್ವಾಮಿ ಅವರು ರೇವಣ್ಣನವ್ರನ್ನ ಕರೆದು ಹೇಳಿದಾರಂತೆ. ನೋಡಿ ರೇವಣ್ಣವರೇ, ಆಗಲ್ಲ, ಭವಾನಿಯವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಿಕ್ಕಿಲ್ಲ. ಯಾಕೆಂತಂದರೆ ಅಲ್ಲಿ ಕಾರ್ಯಕರ್ತರಿಗೆ, ಸ್ವರೂಪ್ ಅವರಿಗೆ ಟಿಕೆಟ್ ಕೊಟ್ಟರೆ ಒಂದು ದೊಡ್ಡ ಮಟ್ಟದ ಆಶಾಭಾವನೆ ಬರುತ್ತೆ. ಕಾರ್ಯಕರ್ತರನ್ನ ಬೆಳೆಸ್ಕೊಂಡ್ರು ಮತ್ತು ಉಳಿಸ್ಕೊಂಡ್ರು ಮತ್ತು ಅವರಿಗೆ ಬೆಂಬಲ ಕೊಟ್ಟರು ಅಂತೆಲ್ಲ ಆಗುತ್ತೆ. ಭವಾನಿ ರೇವಣ್ಣನವರಿಗೆ ಬೇಡ ಅಂತಂದಾಗ ಅದನ್ನು ರೇವಣ್ಣನವರು ಒಂದು ಸ್ವಲ್ಪ ಮನವರಿಕೆ ಮಾಡ್ಕೊಂಡ್ರಂತೆ. ಆದರೆ ಭವಾನಿ ರೇವಣ್ಣನವರು ಒಪ್ಪಿಲ್ಲ ಅನ್ನೋದು ವಿಷಯ. ಯಾಕೆ ಒಪ್ಪಿಲ್ಲ ಗೊತ್ತಾ? ಭವಾನಿ ರೇವಣ್ಣವ್ರು ಹೇಳ್ತಾರಂತ, ಅಲ್ಲ ನೀವು ಕುಟುಂಬವಾದ ಅಂತ ಅಂದ್ಬಿಡ್ತೀರಿ, ರಾಮನಗರದಲ್ಲಿ ಏನು ಕುಟುಂಬವಾದ ಇರಲಿಲ್ವಾ, ಬೇರೆ ಕಡೆ ಕುಟುಂಬವಾದ ಇರಲಿಲ್ವಾ, ಇನ್ನೊಂದು ಕಡೆ ಇಲ್ವಾ, ಮತ್ತೊಂದು ಕಡೆ ಇಲ್ವಾ, ನಮ್ಮ ವಿಷಯಕ್ಕೆ ಬಂದಾಗ ಮಾತ್ರ ಕುಟುಂಬವಾದವ, ನಾನು ನಿಂತ್ಕೋಬೇಕು ಅಂತ ಬಂದಾಗ ಮಾತ್ರ ಇದು ಕುಟುಂಬವಾದ ಆಗ್ಬಿಡುತ್ತಾ, ನೆಪೋಟಿಸಮ್ ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆಯನ್ನು ಎಸೆದಿದ್ದಾರಂತೆ. ಇದು ಇಲ್ಲಿಗೆ ಬಂದು ನಿಂತ್ಕೊಂಡಿರೋದು. ಹಾಗಾದರೆ ನಾನು ಆವಾಗಲೇ ಹೇಳಿದ ಹಾಗೆ ನಮ್ಮ ಪ್ರಶ್ನೆ, ಇದರಿಂದ ಏನು ಚಿತ್ರಣ ಬದಲಾಗಬಹುದು? ವಾಟ್ ಮೇ ಹ್ಯಾಪನ್? ಗಮನಿಸೋಣ ಅದನ್ನು ನಾವು ಇವಾಗ. ವಾಟ್ ಪ್ರಾಬಬಲಿ ವಿಲ್ ಹ್ಯಾಪನ್ ರಾಜಕೀಯ ಚಿತ್ರಣದಲ್ಲಿ? ಎಚ್ ಡಿ ಕೆ ಅವರ ಹೇಳಿಕೆಯಿಂದ ಚುನಾವಣಾ ಸ್ವರೂಪ ಬದಲಾಗಬಹುದು. ಯಾಕೆ ಅಂಟಮಾಸು ಹಾಸನ ಕ್ಷೇತ್ರವನ್ನು ಬಹಳ ಪ್ರತಿಷ್ಠೆಯಾಗಿ ತಗೊಂಡ್ರು? ನೀ ಕೊಡೆ ನಾ ಬಿಡೆ ಹೋರಾಟದಲ್ಲಿ ಕೊನೆಗೆ ಗೆದ್ದು ಬೀಗೋದು ಯಾರು? ಕುಮಾರಸ್ವಾಮಿಯವರಿಗೆ ಟಕ್ಕರ್ ಕೊಡುವುದಕ್ಕೆ ಸರ್ವಸನ್ನದ್ಧವಾಗಿದೆಯಾ ರೇವಣ್ಣನವರ ಫ್ಯಾಮಿಲಿ ಏನಾದರೂ? ದೇವೇಗೌಡರ ಮಾತೇ ಫೈನಲ್ ಅಂತಾರೆ, ಆದರೆ ಪಟ್ಟು ಮಾತ್ರ ಸಡಿಲಿಸೋದಿಲ್ವಲ್ಲ ಯಾಕೆ? ಈ ಪ್ರಶ್ನೆಗಳಿದ್ದಾವೆ. ಚುನಾವಣಾ ಅಖಾಡಕ್ಕೆ ಧುಮುಕಿ ಭವಾನಿ ರೇವಣ್ಣ ಏನಾದರೂ ಸೆಡ್ ಹೊಡಿತಾರಾ? ಏನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾರಾ? ಈ ಬಾರಿ ಹೋರಾಟದ ರಣಕಹಳೆಯೋ ಅಥವಾ ಮತ್ತೊಮ್ಮೆ ಸರಿ ಮುಂದೆ ನೋಡ್ಕೊಳ್ಳೋಣ ಅನ್ನುವ ಶರಣಾಗತಿಯೋ? ಹಾಸನ ಕ್ಷೇತ್ರದ ಬಗ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ತೀವ್ರಗೊಳ್ತಾ ಇದೆ. ಇನ್ಫ್ಯಾಕ್ಟ್ ನಮಗಿರುವ ಮಾಹಿತಿ ಏನು ಅಂತಂದರೆ, ಭವಾನಿ ರೇವಣ್ಣನವರು ಪಟ್ಟು ಹಿಡಿದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದು ಹೆಂಗೆ ಕೊಡಲ್ಲ, ನಿಂತ್ಕೊಂಡೆ ನಿಂತ್ಕತ್ತಿನ್ನ ನೀ ಸಲ ಅನ್ನೋ ಥರದಲ್ಲಿದ್ದಾರೆ ಅನ್ನುವ ಮಾಹಿತಿ ನಮಗಿದೆ. ಶ್ರಮ ಆಗ್ತಾ ಇದ್ದೀನಿ ಕಳೆದ ಒಂದೂವರೆ ವರ್ಷದ ಹಿಂದೆನೆ. ಏನು ನಮ್ಮ ಕುಟುಂಬದ ಮೇಲೆ ಸವಾಲು ಹಾಕಿದಂಥ ವ್ಯಕ್ತಿಗೆ ಹಾಸನದಲ್ಲಿ ಕುಟುಂಬದಿಂದ ನಾವು ನಿಲ್ಲಬೇಕಾಗಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಶಕ್ತಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ ಅಂತೇಳಿ ಕಳೆದ ಒಂದೂವರೆ ವರ್ಷದಿಂದ ನಿರಂತರವಾಗಿ ಹೇಳ್ತಾ ಇದ್ದೇನೆ. ನಾನು ಒಂದೂವರೆ ವರ್ಷದ ಹಿಂದೆನೆ ಇದರ ಬಗ್ಗೆ ಕ್ಲೂನು ಕೊಟ್ಬಿಟ್ಟಿದ್ದೇನೆ. ಇದು ಗೊತ್ತಿದ್ದೇ ಗೊತ್ತಿದ್ದು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಯಾರು? ನನ್ನಿಂದ ಯಾವುದೇ ರೀತಿ ಇಲ್ಲಿ ಯಾವುದಕ್ಕೂ ತಪ್ಪಿಗೆ ಅವಕಾಶ ಕೊಟ್ಟಿಲ್ಲ. ನಾನು ಇವತ್ತೇನು ಶ್ರಮ ಆಗ್ತಾ ಇದ್ದೇನೆ, ದಿನಕ್ಕೆ 15-16 ಗಂಟೆ ನನ್ನ ಶ್ರಮ ಇರೋದು ಸ್ವತಂತ್ರವಾದ ಸರ್ಕಾರ ತರಲಿಕ್ಕೆ, ಸ್ಪಷ್ಟ ಬಹುಮತದ ಸರ್ಕಾರ. ಅದಕ್ಕೆ ನನ್ನ ಒಂದು ಪ್ರತಿಯೊಂದು ಹೆಜ್ಜೆಯನ್ನು ಭಾಳ ಲೆಕ್ಕಾಚಾರ ಮಾಡಿ ಏನು ಮಾಡ್ತಾ ಇದ್ದೇನೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ.